वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। ಮಿಯಾ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇದು ಹಿಂದಿಯಲ್ಲಿರ್ತಕ್ಕಂಥ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್. ಆಲ್ರೆಡಿ ಹಿಂದಿಯಲ್ಲಿ ಎರಡು ಕ್ವಶನ್ ಪೇಪರು, ಹಿಂದಿಯಲ್ಲಿ 80-ಕ್ಕೆ 80 ಅಂಕ ಗಳಿಸೋದು ಹೇಗೆ, ಭಾಳಷ್ಟು ವಿಡಿಯೋಗಳನ್ನು ನಾನು ಹಾಕಿದ್ದೀನಿ. ತಾವು ನೋಡಬೇಕಾದ್ರೆ SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2024 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ. ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಡೆಫಿನೆಟ್ ಕ್ವಶನ್ಗಳನ್ನು ಹಾಕ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚು ಯೂಸ್ಫುಲ್ ಇದ್ದಾವೆ, ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದು, ಅಧ್ಯಾಪಕ ಕಹಾನಿ ಸುನಾತೆ ಹೇ ವಾಕ್ಯಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೇ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಫುಲ್ ಸ್ಟಾಪ್ ಅದ, ಸೊ ಆಪ್ಷನ್ ಸಿ ಪೂರ್ಣ ವಿರಾಮ ಅನ್ನೋದು ಬರ್ತದೆ. ಪ್ರಶ್ನೆ ಎರಡು, ಮೇರೆ ಪಾಸ್ ಬಹು ಡ್ಯಾಶ್ ಪಶು ಪಕ್ಷಿ ಹೇ ಅಂತ ಹೇಳಿದರೆ ಯಾವ ಕಾರಕಕ್ಕೆ ಬರ್ತದೆ ಅಂತ ಕೇಳಿದರೆ ಆಪ್ಷನ್ ಡಿ ಸೆ, ಮೇರೆ ಪಾಸ್ ಬಹುತ್ ಸೆ ಪಶು ಪಕ್ಷಿ ಹೈ. ಮಾತಾ ಪಿತಾ ಶಬ್ದ ಮೇ ಸಮಾಸೆ ಅಂತ ಕೇಳಿದರೆ ಆಪ್ಷನ್ ಬಿ, ಮಾತಾ ಪಿತಾ ನಡುವೆ ಯೋಜಕ ಚಿಹ್ನೆ ಇದೆ, ದ್ವಂದ್ವ ಸಮಾಸ. ಸಂಗ್ರಹಾಲಯ ಅಂತ ಕೇಳಿದರೆ ಹಾ ಇದೆ, ಆ ಮಾತ್ರ ಬತ್ತು, ಸೊ ಅದು ಆಪ್ಷನ್ ಎ ದೀರ್ಘ ಸಂಧಿ ಅಂತ ಆಯಿತು. ನಿಮ್ನಲಿಖಿತ ಮೈಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಅಲ್ಲಿ ಆಯ್ಕೆ ಬಿ ಪ್ರತಿಯ ಅಂತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಬಹುವಚನ ಅದ. ನಿಮ್ನ ಮೈಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅಂತ ಕೇಳಿದರೆ ಆಯ್ಕೆ ಎ ಪಡಾನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಆಗ್ತದೆ. ಬಹ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿರ್ತಕ್ಕಂಥದ್ದು ಎಸ್, ಇದು ನೋಡುವ, ಇದರಲ್ಲಿರ್ತಕ್ಕಂಥದ್ದು ಇಲ್ಲ, ಲಂಬ ಛೋಟ ಬರ್ತದೆ, ಓಕೆನಾ. ಸೊ ಅದು ಬಹುತ್ ಕಮ್ ಅಂತ ಬರ್ತದೆ, ಅದು ಸ್ವಲ್ಪ ಬಿಟ್ಬಿಡಿ. ಬಹನ್ ಶಬ್ದಕ ಪುಲ್ಲಿಂಗ್ ರೂಪೆ ಅಂತ ಕೇಳಿದ್ದಾರೆ. ಸೊ ಬಹನದ ಏನಾಗ್ತದಪ್ಪ ಅಂದರೆ ಡಿ ಬಾಯಿ ಅಂತ ಆಗ್ತದೆ. ಸೊ ಸೆವೆಂತದಲ್ಲಿ ಅವ್ರು ಆನ್ಸರ್ ಏನು ತೋರಿಸಿದಾರೆ ಅಂದರೆ ಛೋಟ ಅಂತ ಕೇಳಿದ್ದಾರೆ. ಸೊ ಲಂಬ ಛೋಟ ಅಂತಕ್ಕಂಥದ್ದು ಬರ್ತದೆ. ಇನ್ನು ಎಸ್ ಅನುರೂಪದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂಬತ್ತು, ಗಿಲ್ಲೂಕಿ ಪ್ರಿಯ ಲತಾ ಸೋನ್ ಜೂಹಿ, ಗಿಲ್ಲೂಕಿ ಪ್ರಿಯ ಖಾದ್ಯ ಕಾಜು ಅಂತಕ್ಕಂಥದ್ದು ನೀವು ಏನು ಮಾಡಬೇಕಾಗ್ತದಪ್ಪ ಅಂದರೆ ಬರಿಬೇಕು. ಪ್ರಶ್ನೆ ಹತ್ತು, ಸ್ಥಾನೀಯ ಟೇಕೆದಾರ ಅಹಮದ್ ಜಲಾಲುದ್ದೀನ್ ಅಕ್ಬಾರಂಕೆ ವಿತರಕ ಶಮ್ಸುದ್ದೀನ್ ಅಂತಕ್ಕಂಥದ್ದು ಬರಿಬೇಕು. ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗದ, ಅಡ್ಜಸ್ಟ್ ಇತ್ತು. ಯವರೇಶ್ ಪರ್ ಚಡನೆ ವಾಲಿ ಪ್ರಥಮ ಮಹಿಳಾ ಜುಂಕೆ ತಾಬಿ, ಯವರೇಶ್ ಪರ್ ಚಡನೆ ವಾಲೆ ಪಹಲೆ ಪುರುಷ ಎಸ್ ತೇನ್ಸಿಂಗ್ ನೋರ್ಗೆ. ಹನ್ನೆರಡು, ಬನಬೀರ ಬಲರಾಮ ಜಮೋಗ ಅಂದರೆ ಜಸೋದ ಅಂತ ಕೇಳಿದ್ದಾರೆ. ಸೊ ಯಶೋದ ಅಂತಕ್ಕಂಥದ್ದು ಏನಾಗಬೇಕಪ್ಪ ಅಂದರೆ ಅದು ಬರಬೇಕು. ಇನ್ನು ಒಂದು ಅಂಕದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ಹದಿಮೂರು, ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೇತಿ ಅಂತ ಕೇಳಿದ್ದಾರೆ. ಸೊ ಅದರ ಉತ್ತರ ಏನಾಗ್ತದಪ್ಪ ಅಂದರೆ ಅಬ್ದುಲ್ ಕಲಾಂ ಜಿ ಬಚ್ಪನ್ ಮೇ ಪುಸ್ತೈನಿ ಘರ್ ಮೇ ರಹತೇತಿ ಅನ್ನೋದನ್ನು ಬರಿಬೇಕು. ಇನ್ನು ನೆಕ್ಸ್ಟ್ 14, ವಿಜಯಪುರ ನಗರ ಕಾ ಪ್ರಮುಖ ಆಕರ್ಷಕ ಸ್ಥಾನ ಕೌನ್ಸಾ ಹೇ ಕೇಳಿದ್ದಾರೆ. ಸೊ ವಿಜಯಪುರ ನಗರ ಕಾ ಪ್ರಮುಖ ಆಕರ್ಷಕ ಸ್ಥಾನ ಗೋಲ್ ಗುಂಬಜ್ ಹೇ ಅನ್ನೋದು, ಗೋಲ್ ಗುಂಬಜ್ ಕಿ ವಿಸ್ಪರಿಂಗ್ ಗೈಲರಿ ಹೇ. ನೆಕ್ಸ್ಟ್, ತುಳಸಿದಾಸ್ ಜಿಕೆ ಅನುಸಾರ ಮುಖ್ಯಕೋ ಕೈಸೆ ಮಾನಾ ಚಾಯಿ ಅಂತ ಕೇಳಿದ್ದಾರೆ. ಕಿಸ್ಕೆ ಸಮಾನ, ಅದು ತುಳಸಿದಾಸ್ ಕೆ ಅನುಸಾರ ಮುಖ್ಯಕೋ ಮುಖಕ್ಕೆ ಸಮಾನ ಮಾನಾ ಚಾಯಿ. ಸಮಯ ಕಿಸ್ಕಾ ದಿಯಾ ಹುವ ಅನುಪಮ ಧನೆ ಕೇಳಿದ್ದಾರೆ. ಸೊ ಸಮಯ ಈಶಿಯ ಭಗವಾನ್ ಕಾ ದಿಯಾ ಹುವ ಅನುಪಮ ಧನೆ ಅಂತ ನೀವು ಬರಿಬೇಕು. ಇನ್ನು ಎರಡು ಅಂಕದ ಪ್ರಶ್ನೆ ಉತ್ತರಗಳಲ್ಲಿ ಪ್ರಶ್ನೆ 17, ಇ ಗವರ್ನೆನ್ಸೆ ಕ್ಯಾ ಲಾಭ ಹೇ ಅಂತ ಕೇಳಿದ್ದಾರೆ. ನೋಡಿ, ಇ ಗವರ್ನೆನ್ಸ್ಗೆ ದ್ವಾರ ಸರ್ಕಾರಕ್ಕೆ ಸಭಿ ಕಾಮಕಾಜ್ ಕಾ ವಿವರಣ ಅಭಿಲೇಖ ಸರ್ಕಾರಿ ಆದೇಶ ಆದಿ ಕೋ ಯಥಾವತ್ ಲೋಕೋಕೋ ಸೂಚಿತ್ ಕಿಯಾ ಜಾತಾ ಹೇ, ಇಸ್ಸೆ ಪ್ರಶಾಸನ್ ಪಾರದರ್ಶಿ ಬಂತಾ ಹೇ ಅಂತ ಇತ್ತು. ಇನ್ನು 18, ಸಮಯಕ ಸದುಪಯೋಗ ಕೈಸೆ ಕರ್ನಾ ಚಾಹಿಯೇ ಅಂತ ಇದೆ. ಆನ್ಸರ್, ಪ್ರತಿ ಕ್ಷಣ ಸುಸಮಯ ಮಾನ್ಕರ್ ಕಾಮ ಕರ್ನಾ ಚಾಹಿಯೇ, ಕಾಮ ಕರ್ನೆ ಕಾ ಜೋ ಅವಶ್ಯ ಮಿಲ್ತಾ ಹೇ ಉಸೆ ನಷ್ಟ ನ ಕರ್ನೆಕ್ಕೆ ಬದಲೆ ಆಲಸ್ ಔರ್ ಬಹಾನಾ ಬನಾನಾ ಛೋಡ್ಕರ್ ಮೆಹನತ್ ಸೆ ಕಾಮ ಕರ್ನಾ ಚಾಹಿಯೇ. ಪ್ರಶ್ನೆ 19, ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹಾ. ಆನ್ಸರ್, ದುಕಾನ್ದಾರ್ನೆ ಲೇಖಕ್ ಸೆ ಕಹಾ ಕಿ ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೈ, ಖಾಸ್ ಕಶ್ಮೀರ್ಕ್ಕೆ ಆಪ್ ಲೇ ಜಾಯೇ ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ. ಪ್ರಶ್ನೆ 20, ವರ್ಮಾಜಿ ಕೋ ಚೌಕಾನೆ ಕೆ ಲಿಯೆ ಗಿಲ್ಲು ಕಹಾ ಕಹಾ ಚಿಪ್ ಜಾತಾ ತಾ. ನೋಡಿ, ವರ್ಮಾಜಿ ಕೋ ಚೌಕಾನೆ ಕೆ ಲಿಯೆ ಗಿಲ್ಲು ಫುಲ್ದಾನ್ ಕೆ ಫೂಲೋ ಮೇ ಪರದೆ ಕಿ ಚುನ್ನಟ್ ಮೇ ಔರ್ ಸೋನ್ಜೂಹಿ ಕಿ ಪತ್ತಿಯೋ ಮೇ ಚಿಪ್ ಜಾತಾ ತಾ ಅಂತ ನೀವೇನು ಮಾಡಬೇಕು ಬರಿಬೇಕು. ಪ್ರಶ್ನೆ 21, ಕೃಷ್ಣ ಬಲರಾಮ್ ಕೆ ಸಾಥ್ ಖೇಲ್ನೆ ಕ್ಯೂ ನಹಿ ಜಾನಾ ಚಾಹತಾ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇದೆ,
कृष्ण काले रंग के कारण भाई बलराम चिढ़ाता है और वह कहता है कि इस तू यशोदा का बेटा नहीं है बल्कि तुझे मोल लिया गया है। भाई बलराम सभी ग्वालों को सिखाया है और ग्वाल बच्चे चुटकी बजा बजा कर मुझे चिढ़ाते हैं, इसलिए कृष्ण बलराम के साथ खेलने नहीं जाना चाहता। इन बचेंद्री का बचपन कैसे बीता अंत इपत्तरणे प्रश्न ही दे नोड़ी। बचेंद्री का बचपन बहुत मुश्किल से बीता। बचपन में बचेंद्री रोज 5 किलोमीटर पैदल चलकर स्कूल जाना पड़ता था, सिलाई का काम सीख लिया और सिलाई करके पढ़ाई का खर्च जुटाने लगी। इसी तरह उन्होंने संस्कृत में एमए तथा बीएड तक की शिक्षा प्राप्त की। नेक्स्ट, संसार के महान व्यक्तियों ने सत्य का सहारा लिया है सो उदाहरण समझाइए अंत 23 प्रश्न इदे। यस, अपनी सत्य निष्ठा से राजा हरिश्चंद्र विश्व विख्यात है। राजा हरिश्चंद्र सत्यवान निभाने के लिए प्राण को त्याग कर दिया और महात्मा गांधी जी ने सत्य से ही विदेशी शासन को हटाया अनुदन मूर मात्र बरीदी। इन यस, सत्य बोलने का तरीके, शास्त्र में सत्य बोलने का तरीके कैसे समझाया गया है अंत केड़ीदारे। सत्यम ब्रुयात प्रियम ब्रुयात न ब्रुयात सत्यम प्रियम, अर्थात सच बोलो जो दूसरों को प्रिय लगे, अप्रिय सत्य मत बोलो। 24 को शनि का वायुमंडल कैसे बना है। शनि का वायुमंडल हाइड्रोजन हीलियम मीथेन और एमोनियम गैसों से निर्माण हुआ है। इन शनि सौरमंडल का सर्वाधिक सुंदर ग्रह है कैसे केड़ीदारे। अली, शनि के वलियों या कंकनों के कारण सौरमंडल का सबसे सुंदर ग्रह कहा जाता है और इन वलय या कंकनों के कारण प्रकृति माने शनि के गले में खूबसूरत सा हार डाल दिया है और इसी के कारण हम कह सकते हैं कि यस, शनि सौरमंडल का सबसे सुंदर ग्रह कहा जाता है अनुदने बरीबेकितो। इन मूर अंकद प्रश्न कश्मीरी से पाठ का आशय क्या है अंत केड़ीदारे, संदेश केड़ीदारे। अदरली ऐन बरीबेकागितंद्र लेखक अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की संभावना होती है। इन्हें 26 जैनुलाब्दीन नमाज के बारे में क्या कहते हैं। इले नमाज से लोगों के बीच भाईचारा की भावना आ जाती है। जैनुलाब्दीन कहते हैं कि नमाज पढ़ने से शरीर हमारा इतर ब्रह्मांड का एक हिस्सा बन जाता है, जिससे दौलत आयु जाति या धर्म पंथ का कोई भेदभाव नहीं होता है। सोशल नेटवर्किंग एक क्रांतिकारी खोज कैसे अंत 23 प्रश्न केड़ीदार। अली, इसके द्वारा दुनिया के लोगों को एक जगह पर ला खड़ा कर दिया है। सोशल नेटवर्किंग के कई साइट से जैसे फेसबुक, व्हाट्सएप, ट्विटर, लिंक्डइन, ऑर्कुट और इन साइटों के कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का प्रभाव शीघ्रातिशीघ्र हमारे समाज पर पड़ रहा है अंता बरीबेको। 28 दिनकर जी के अनुसार मानव का सही परिचय क्या है। नोड़ी, दिनकर जी के अनुसार मानव मानव के बीच प्रेम का रिश्ता जोड़कर आपस की दूरी को मिटाता है, वही मानव कहलाने का अधिकारी है अंता बरीबेकितो। 29 पंडित राजकिशोर के मानवीय व्यवहार का परिचय दीजिए। नोड़ी, पंडित राजकिशोर मजदूरों के नेता थे, वे गरीबों के प्रति हमेशा हमदर्दी दिखाते थे। मानवीय दृष्टि से आवश्यकता न होने पर इस बसंत से छलनी खरीदता है, इसलिए राजकिशोर मानवीय व्यक्ति है अनोदन निवेन मडबोदु 4 साल बरीबोदु। इन कविता में भारत माता का स्वरूप कैसे सुशोभित है अंत केड़ीदार। इले भारत माँ के एक हाथ में न्याय पताका और दूसरे हाथ में ज्ञान दीप है। इस हिंदुस्तान में गांधी, बुद्ध, राम आदि महान पुरुषों का जन्म हुआ है। भारत की माँ हरे भरे खेतों से सुंदर है, यह फल फूलों से युक्त वन उपवन है और इस धरती माँ अमूल्य खनिजों की अपार संपदा है। इस प्रकार भारत की माँ और धन धान्य से भरे हुए है। 31 प्रश्न के होगना ಏನಿದೆ ನೋಡಿ, ಲೇಖಕ ಹರಿಶಂಕರ್ ಪರಸಾಯಿನೆ ಕಮರಾ ಛೋಡ್ಕರ್ ಜಾನೆ ಕಾ ನಿರ್ಣಯ ಕ್ಯೂ ಲಿಯಾ. ಇಲ್ಲಿ ಸಮ್ಮೇಳನಕ್ಕೆ ಆಯೆ ಲೇಖಕ್ಕೆ ಚಪ್ಪಲ್, ಚಶ್ಮಾ, ಚಾದರ್, ಕಂಬಲ್ ಆದಿ ಸಾಮಾನ್ ಚೋರಿ ಹೋಗಿ, ಇಸ್ಲಿಯೆ ಲೇಖಕ್ನೆ ಕಮರಾ ಛೋಡ್ಕರ್ ಜಾನೆ ಕಾ ನಿರ್ಣಯ ಲಿಯಾ. ಇನ್ನ ದೋಹೆ ಕಾ ಭಾವಾರ್ಥ, ದಯಾ ಧರ್ಮ ಕಾ ಮೂಲ ಹೇ, ಪಾಪ ಮೂಲ ಅಭಿಮಾನ,
ತುಲಸಿ ದಯಾನ ಛಾಡಿಯೇ ಜಬಲಗ ಘಟಮೆ ಪ್ರಾಣ. ಇಲ್ಲಿ ಬರಿಬೇಕು ಪ್ರಸ್ತುತ ದೊಹೆ ಮೇ ತುಲಸಿದಾಸ್ ಜಿ ನೇ ಕಾ ಹೇ ಕಿ ದಯಾ ಧರ್ಮ ಕಾ ಮೂಲ ಹೇ ಔರ್ ಅಭಿಮಾನ ಪಾಪ ಕಾ. ಇಸ್ಲಿಯೆ ಕವಿ ಕಹತೆ ಹೇ ಕಿ ಜಬ್ ತಕ್ ಶರೀರ ಮೇ ಪ್ರಾಣ ಹೇ ತಬ್ ತಕ್ ಮಾನವ ಕೋ ಅಪ್ನಾ ಅಭಿಮಾನ ಛೋಡ್ಕರ್ ಎಸ್ ದಯಾಲು ಬನೇ ರಹನಾ ಚಾಹಿಯೇ ಅಂತ ಬರಿಬೇಕು. ಇನ್ನ ಅನುವಾದ ಇದೆ. बड़ी कठिनाई से लेखिका ने गिल्लू को थाली के पास बैठना सिखाया. जहां बैठकर वहां थाली में से एक एक चावल उठाकर खाता रहता था. अंत इतु कन्नडदल्ली बरेदागे एनागबेकंद्रे बहळ श्रमवहिसि नानु गिल्लुविगे तट्टेय बळि कुळितुकोळ्ळुवदन्न कलिसिदे. तट्टेय बळि कुळितुकोंडु तट्टेयल्लिद्द अन्नद काळन्न ओंदोंदागि तेगेदुकोंडु तिन्नुत्ता इरुत्तित्तु अन्नोदन्न नीवु बरिबेकु. ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಕರ್ನಾಟಕಕ್ಕೆ ಸಾಹಿತ್ಯಕಾರೋನೆ ಕನ್ನಡ ಸಾಹಿತ್ಯಕ್ಕೂ ಸಮೃದ್ಧ ಕೈಸೆ ಬನಾಯ ಹೇ ಅಂತ ಇದೆ. ಇಲ್ಲಿ ಅಕ್ಕ ಮಹಾದೇವಿ ಅಲ್ಲಮ ಪ್ರಭು ಸರ್ವಜ್ಞ ಜೈಸೆ ಆದಿ ಸಂತೋನೆ ವಚನೋ ದ್ವಾರ ಪ್ರೇಮ ದಯಾ ಧರ್ಮಕ್ಕೂ ಸಿಕಾಯ ಹೇ. ಪುರಂದರದಾಸ ಕನಕದಾಸ ಆದಿ ಕವಿಯೋನೆ ಭಕ್ತಿ ಔರ್ ನೀತಿ ಸಂಬಂಧಿ ಕವಿತಾ ಗಾಯೆ ಹೈ. ಪಂಪ ಪೊನ್ನಾರ್ ಪ್ರನ್ನ ಕುಮಾರ ವ್ಯಾಸ ಹರಿಹರ ರಾಘವಾಂಕ ಜೈಸೆ ಪ್ರಾಚೀನ ಕವಿಯೋನೆ रचना करके साहित्य की श्री वृद्धि किए हैं. आधुनिक काल के कुवेंपो बेंद्रे कारंता आदि कवियों ने ज्ञानपीठ पुरस्कार पाकर कन्नड़ साहित्य को समृद्ध बनाया है अन्नोदन्न नीवेन माडबेकागित्तु बरिबेकित्तु. इन्नोंदु आय्के प्रश्ने इदे. बेंगलूरु विश्वभर में प्रसिद्ध है क्यों अंत केळिदारे. नोडि एनु बरिबेकागित्तंद्रे कर्नाटकक्के बेंगलूरु विश्व में बहुत प्रसिद्ध है. भारतीय विज्ञान संस्थान HAL HMT ITI आदि संस्थाएं है. इसलिए बेंगलुरु विश्व में प्रसिद्ध है. इन पद्य केळिदारे असफलता दिन भागवतो डेफिनेट क्वेश्चन. असफलता एक चुनौती है, इसे स्वीकार करो. क्या कमी रह गई देखो और सुधार करो. संघर्ष का मैदान छोड़कर मत भागवतो. गद्यांश इतु ऑलरेडी गद्यांश प्रश्नोत्तर नोडकोळ्ळ्री. इन निबंधदन्न 12-15 वाक्य अंत ओंदु पेज बरिबेकु. फस्ट वन महोत्सव कोट्टिदार. ವಿಷಯ ಪ್ರವೇಶ ಬರಿಬೇಕು, ಅರ್ಥ ಬರಿಬೇಕು, ವೃಕ್ಷಂಕ ಉಪಯೋಗ, ವನೌಕೆ ನಾಶ, ಉಪಸಂಹಾರ, ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ಒಂದು ಪೇಜಲ್ಲಿ ಬರೆದ್ರು ಕೂಡ ನಿಮಗೆ 4 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಸಮಯಕ ಸದುಪಯೋಗ ಅಂತ ಒಂದು ಇದೆ. ಅಲ್ಲಿನೂ ಕೂಡ ಪ್ರಸ್ತಾವನೆ ಬರಿಬೇಕು, ವಿಷಯ ವಿವರಣೆ ಬರಿಬೇಕು, ಜೀವನ್ ಕಿ ಸಫಲತಾ, ಆಮೇಲೆ ಉಪಸಂಹಾರ, ಇಷ್ಟೆಲ್ಲ ನಿಮಗೆ ಸಮಯಕ ಸದುಪಯೋಗದ್ದು ಕೂಡ ನಿಬಂಧ ಬರಬಹುದು. ಮಹಂಗಾಯಿ ಅಂದರೆ ನಿಮಗೆ ಗೊತ್ತಿದೆ ಏನಪ್ಪ ಅಂದರೆ ಬೆಲೆ ಏರಿಕೆ. ಓಕೆನಾ? ಸೊ ಇದ್ರದ್ದು ಕೂಡ ನಿಬಂಧ ಇದೆ, ಇದನ್ನು ಕೂಡ ತಾವು ಸ್ವಲ್ಪ ನೋಡ್ಕೊಡ್ರಿ ಅಂತ ಹೇಳ್ತಾ. ಸೊ ಲಾಸ್ಟ್ಗೆ ಏನು ಕೇಳಿದ್ದಾರೆ, ಪತ್ರ ಲೇಖನದಲ್ಲಿ ಚುಟ್ಟಿ ಪತ್ರ ಬರ್ತದೆ. ಫಸ್ಟ್ ದಿನಾಂಕ ಬರೀಬೇಕು, ಪ್ರೇಕ್ಷಕಲ್ಲಿ ನಿಮ್ಮದೇ ಹೆಸರು ಬರೀರಿ, ತರಗತಿ ಬರೀರಿ, ಶಾಲೆ ಹೆಸರು, ಊರು ಹೆಸರು. ಇದಾದ ನಂತರ ಸೇವಾಮೆ, ಪ್ರಧಾನಾಧ್ಯಾಪಕಿದ್ರೆ ಪ್ರಧಾನಾಧ್ಯಾಪಕಿಗೆ ಬರೀರಿ, ಕಕ್ಷಾಧ್ಯಾಪಕಿದ್ರೆ ಕಕ್ಷಾಧ್ಯಾಪಕಿಗೆ ಬರೀರಿ. ಇಲ್ಲಿ 4 ದಿನ ಪ್ರಧಾನಾಧ್ಯಾಪಕಿದೆ ಕೋಯಿ ಕಾರಣ ಅಂತ ಕೇಳಿದ್ದಾರೆ. ಅಂದರೆ ಸೊ ಇಲ್ಲೆಲ್ಲ ನಿಮ್ಮ ಶಾಲೆ ಹೆಸರು ಬರೆದು ಕೊಡಲೆ, ಆದರಣೀಯ ಮಹೋದಯ ಬರೀಬೇಕು, ವಿಷಯ 4 ದಿನಕ್ಕೆ ಚುಟ್ಟಿ ಮಾಡ್ತೇವೆ ಹೋಗಿ. ಆಮೇಲೆ ಈ ಪತ್ರದ ಒಡಲಿನಲ್ಲಿ ಏನು ಬರೀಬೇಕು, ಈ ಡೇಟ್ 25 4 ದಿನ 26, 27, 28, 29 ಯಾವುದಾದ್ರೂ ಕಾರಣ ಕೊಟ್ಟು ಪತ್ರವನ್ನು ಬರೆದು ಮುಗಿಸಿದ ಮೇಲೆ ಧನ್ಯವಾದ, ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ ಬರೀರಿ, ಈ ಕಡೆ ಆಪ್ಕ ಆಜ್ಞಾಕಾರಿ ಛಾತ್ರ ಅಬಕ ಅಂತಾನು ಕೂಡ ಬರೀಬಹುದು. ಇನ್ನು ಎಸ್ ಮಾತಾಕೋ ಪತ್ರ ಇದೆ, ತಾಯಿಗೆ ಬರೀಬೇಕಾಗಿದೆ. ಅಪ್ನಿ ಕುಶಲ್ಕೆ ಬಾರೇ ಮೇ, ನಿಮ್ಮ ಯೋಗಕ್ಷೇಮವನ್ನು ಹೇಳಿ. ಸೊ ಫಸ್ಟ್ ಈ ಕಡೆ ನಿಮ್ಮ ಹೆಸರದ್ದೆಲ್ಲ ಬರೀತೀರಿ. ಓಕೆನಾ? ಈ ಕಡೆ ಪೂಜ್ಯ ಮಾತಾಜಿ ಸಾದರ ಪ್ರಣಾಮ ಅಂತ ಬರೋದು. ಸೊ ಪತ್ರದ ಒಡಲನ್ನ ಈ ಥರ ನೀವು ಬರಿಬೇಕು. ಲಾಸ್ಟ್ ಈ ಕಡೆ ಆಪ್ಕ ಪ್ರಿಯ ಪುತ್ರ ಅಂತ ನಿಮ್ಮ ಹೆಸರು ಬರೀರಿ. ಈ ಕಡೆ ಸೇವಾಮೆ ಅಂತ ಹೊರ ವಿಳಾಸವನ್ನು ನಿಮ್ಮ ತಾಯಿ ಎಲ್ಲಿರ್ತಾರ ವಿಳಾಸವನ್ನು ಹಾಕಬೇಕು. ಇಷ್ಟೇ ಇತ್ತು SSLC ಹಿಂದಿಯ 3ನೇ ಸೆಟ್ನ ಕ್ವಶನ್ ಪೇಪರ್. ಟೈಪಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಬಟ್ ನಾನು ಹೇಳುವಾಗ ತುಂಬಾ ಕರೆಕ್ಟಾಗಿ ಹೇಳಿದ್ದೀನಿ, ಸ್ವಲ್ಪ ಅದನ್ನು ಕೇಳ್ಕೊಡ್ರಿ ಅಂತ ಹೇಳ್ತಾ. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್. ಸೊ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ.